ಇಡೀ ರಾಜ್ಯಕ್ಕೆ ಒಂದು ರೂಲ್ಸ್ ಆದರೆ ಬೆಂಗಳೂರಿಗೆ ಪ್ರತ್ಯೇಕ ರೂಲ್ಸನ್ನು ಜಾರಿಗೆ ತರಲೇಬೇಕು ಬೆಂಗಳೂರು ನಾಳೆಯಿಂದ ಪಕ್ಕಾ ಲಾಕ್ ಆಗುತ್ತೆ ಲಾಕ್ ಆಗೇ ಆಗುತ್ತೆ ನಾಳೆಯಿಂದ ನಾಳೆಯಿಂದ ಬೆಂಗಳೂರಿಗೆ ಕರೋನಾ ಟಫ್ ರೂಲ್ಸ್ ಫಿಕ್ಸ್ ಜನ ಅದಕ್ಕೆ ರೆಡಿ ಇವಾಗ ಸಭೆಗಳ ಮೇಲೆ ಸಭೆ ಮಾಡಿ ಟಫ್ ರೂಲ್ಸ್ನ ಬ್ಲೂ ಪ್ರಿಂಟನ್ನು ಈಗಾಗಲೇ ರೆಡಿ ಮಾಡಿಕೊಂಡಿದ್ದಾರೆ ಇವತ್ತು ರಾಜ್ಯಪಾಲರ ಸಮ್ಮುಖದಲ್ಲಿ ಸರ್ಕಾರ ಮಹತ್ವದ ಸಭೆಯನ್ನು ಕೈಗೊಳ್ಳುತ್ತೆ ಇಂದು ಸಂಜೆ ಅಥವಾ ನಾಳೆ ಸರ್ಕಾರದಿಂದ ಹೊಸ ಟಫ್ ರೂಲ್ಸ್ ರಿಲೀಸ್ ಆಗ್ತಕ್ಕಂಥ ಸಾಧ್ಯತೆ ಹಾಗಾದರೆ ಹೇಗಿರುತ್ತೆ ಬೆಂಗಳೂರಿಗೆ ಟಫ್ ರೂಲ್ಸ್ ಅಂತಕ್ಕಂಥ ಬ್ಲೂ ಪ್ರಿಂಟ್ ಯಾವ ಥರ ತಯಾರಿ ಮಾಡ್ಕೊಂಡಿದ್ದಾರೆ ಏನು ಮಾಡ್ತಾರೆ ಏನೆಲ್ಲ ನಿಯಮಗಳು ಜಾರಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ ಬೆಂಗಳೂರಿನ ಬಿಂದಾಸ್ ಲೈಫ್ ಸ್ಟೈಲ್ಗೆ ಬ್ರೇಕ್ ಬೀಳೋದು ಗ್ಯಾರಂಟಿ ಸುಖಾ ಸುಮ್ಮನೆ ಸಾಯಂಕಾಲ ಆಗ ತಕ್ಷಣ ಜನ ಇಳಿತಾರೆ ಅವ್ರಿಗೆ ಬೇಕಾದ ಕಡೆ ಓಡಾಡ್ತಾರೆ ಬೇಕಾದಂಗೆ ಶಾಪಿಂಗ್ ಮಾಡ್ತಾರೆ ಬೇಕಾದಂಗೆ ಮಾಲ್ಗೆ ಹೋಗ್ತಾರೆ ಈ ಎಲ್ಲ ಬಿಂದಾಸ್ ಲೈಫ್ ಲೈಫ್ ಸ್ಟೈಲ್ಗೂ ಕೂಡ ಬ್ರೇಕ್ ಇಡೀ ಬೆಂಗಳೂರಿನಲ್ಲಿ ಒನ್ ಫೋರ್ ಸೆಕ್ಷನ್ ಜಾರಿಗೆ ಬರತಕ್ಕಂಥ ಸಾಧ್ಯತೆ ಇದೆ ಖಂಡಿತ ಇದು ಬರಲೇಬೇಕು ಒನ್ ಫೋರ್ ಸೆಕ್ಷನ್ ಜಾರಿಗೆ ಬಂದರೆ ಮಾತ್ರ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಒನ್ ಫೋರ್ ಸೆಕ್ಷನ್ ಜಾರಿಗೆ ಬರುತ್ತೆ ನೈಟ್ ಕರ್ಫ್ಯೂ ಮುಂದುವರಿಕೆ ಬೆಂಗಳೂರಿನಲ್ಲಿ ಮಾಡೇ ಮಾಡ್ತಾರೆ ಅದನ್ನು ನೈಟ್ ಕರ್ಫ್ಯೂ ಮುಂದುವರಿಕೆ ಆಗುತ್ತೆ ಮತ್ತು ಸಮಯದಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಏನು ಸಮಯದಲ್ಲಿ ಬದಲಾವಣೆ ರಾತ್ರಿ ಹತ್ತರಿಂದ ಐದಿರೋದನ್ನು ಎಂಟರಿಂದ ಐದು ಮಾಡ್ತಕ್ಕಂಥ ಸಾಧ್ಯತೆ ಅಥವಾ ಒಂಬತ್ತರಿಂದ ಆರು ಈ ಥರ ಏನೋ ಮಾಡ್ಬೋದು ರಾತ್ರಿ ಒಂಬತ್ತರಿಂದ ಬೆಳಗ್ಗೆ ಆರು ಗಂಟೆ ತನಕ ನೈಟ್ ಕರ್ಫ್ಯೂ ಜಾರಿಗೊಳಿಸ್ತಕ್ಕಂಥ ಸಾಧ್ಯತೆ ಇದೆ ಬೆಂಗಳೂರಿನಿಂದ ಅಂತರ್ ಜಿಲ್ಲೆ ಅನಗತ್ಯ ಪ್ರಯಾಣಕ್ಕೆ ಬ್ರೇಕ್ ಬೀಳುತ್ತೆ ನಿಮಗೆಲ್ಲ ಬಾರ್ಡರ್ಗಳಲ್ಲಿ ಪೊಲೀಸರು ಕಾಯ್ಕೊಂಡು ಕೂತಿರ್ತಾರೆ ನೀವು ಬಂದ ತಕ್ಷಣ ನಿಮಗೇನು ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ವೆಲ್ಕಮ್ ಮಾಡಲ್ಲ ಮಾಲ್ ಜಿಮ್ ಥಿಯೇಟ್ರ್ ಕಂಪ್ಲೀಟ್ ಕ್ಲೋಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಆಗಬೇಕು ಇದನ್ನು ಇಡೀ ರಾಜ್ಯದಲ್ಲೇ ಜಾರಿಗೆ ತರ್ತಾರೆ ಈ ವಿಚಾರನ ಪಬ್ ಕ್ಲಬ್ ಸ್ವಿಮ್ಮಿಂಗ್ ಪೂಲ್ ಕಂಪ್ಲೀಟ್ ಕ್ಲೋಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಪಬ್ ಆಗ್ಬೋದು ಕ್ಲಬ್ ಆಗ್ಬೋದು ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು ಎಲ್ಲವನ್ನ ಕೂಡ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತಾರೆ ಕೆಲ ದಿನಗಳವರೆಗೂ ಪಾರ್ಕ್ ಮತ್ತು ಪ್ಲೇ ಗ್ರೌಂಡನ್ನು ಬಂದ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ನಾನು ಅದಕ್ಕೆ ಹೇಳಿದ್ದು ಲಾಕ್ಡೌನ್ ಅಲ್ಲ ಆದರೆ ಲಾಕ್ಡೌನ್ ರೀತಿಯ ನಿಯಮಗಳು ಇವೆಲ್ಲ ಲಾಕ್ಡೌನ್ ಥರನೇ ಕಳೆದ ಬಾರಿ ಲಾಕ್ಡೌನ್ ಮಾಡಿದ್ರಲ್ಲ ಅದೇ ಥರನೇ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರರಿಗೆ ಪಾಳಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಶಿಫ್ಟ್ ವೈಸ್ ಆಲ್ಟರ್ನೇಟ್ ಡೇಸ್ ಬನ್ನಿ ಅಂತಲೂ ಏನೋ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಸ್ಟ್ರೆಂತು ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರ ಪ್ರವೇಶಕ್ಕೆ ಬ್ರೇಕ್ ಬೀಳುತ್ತೆ ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರ ಪ್ರವೇಶಕ್ಕೆ ಬ್ರೇಕ್ ಬಿದ್ದರೆ ಆ ಸರ್ಕಾರಿ ಕಚೇರಿಗಳ ಕೆಲಸ ಯಾಕೆ ಮಾಡಬೇಕು ನೋಡೋಣ ಹೋಟೆಲ್ ರೆಸ್ಟೋರೆಂಟ್ಗೆ ಶೇಕಡ ಐವತ್ತರಷ್ಟು ಜನರಿಗೆ ಮಾತ್ರ ಅವಕಾಶ ಇದೀಗಾಗಲೇ ಹೇಳಿದ್ದೀವಿ ನಾವು ಏನೆಲ್ಲ ರೂಲ್ಸ್ಗಳು ಬರ್ಬೋದು ಅಂತಂದ್ಬಿಟ್ಟು ಇನ್ನು ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಪಾರ್ಸೆಲ್ಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಫೈನ್ ಮನೆಗೆ ತೊಗೊಂಡೋಗಿ ಸೇಫಾಗಿ ಕೂತ್ಕೊಂಡು ತಿನ್ನಿ ಅಂತ ಕಂಟೈನ್ಮೆಂಟ್ ಝೋನ್ ಬಿಟ್ಟು ಅಗತ್ಯ ಸೇವೆಗೆ ರೂಲ್ಸ್ಗಳನ್ನ ತರ್ತಾರೆ ಕಂಟೈನ್ಮೆಂಟ್ ಝೋನಲ್ಲಿ ಕಂಟೈನ್ಮೆಂಟ್ ಝೋನ್ದೇ ಆದಂತಹ ನಿಯಮಗಳು ಜಾರಿಯಲ್ಲಿರ್ತವೆ ಆಟೋ ಕ್ಯಾಬ್ ಓಲಾ ಓಡಾಟಕ್ಕೆ ಪ್ರತ್ಯೇಕವಾಗಿ ಆರ್ ಟಿ ಒದವರು ಮಾರ್ಗಸೂಚಿಯನ್ನು ಹೊರಡಿಸ್ತಕ್ಕಂತಹ ಸಾಧ್ಯತೆ ಇದೆ ಇವೆಲ್ಲವೂ ಕೂಡ ನೋಡಬೇಕಾಗುತ್ತೆ ನಾಳೆಯಿಂದ ಜಾರಿಗೆ ಬರುತ್ತೆ ಬಹುತೇಕ ಇವತ್ತು ರಾತ್ರಿಯೇ ಈ ಗೈಡ್ಲೈನ್ಸನ್ನು ಅನೌನ್ಸ್ ಮಾಡಿಬಿಡ್ತಾರೆ ನಾಳೆ ಬೆಳಿಗ್ಗೆಯಿಂದಲೇ ಇದನ್ನು ಜಾರಿಗೆ ತರ್ತಾರೆ ಯಾಕೆಂದರೆ ಯಡಿಯೂರಪ್ಪನವರೇ ಹೇಳಿದ ಪ್ರಕಾರ ಇಪ್ಪತ್ತನೇ ತಾರೀಕಿಗೆ ಇದು ಮುಕ್ತಾಯ ಆಗುತ್ತೆ ಅಂದರೆ ಇವತ್ತು ಮುಕ್ತಾಯ ಆಗುತ್ತೆ ನೈಟ್ ಕರ್ಫ್ಯೂ ಬೆಳಗ್ಗೆಯಿಂದ ಹೊಸ ರೂಲ್ಸ್ ಬರಬೇಕಲ್ಲ ಹಾಗಾಗಿ ನಾಳೆಯಿಂದ ಇವೆಲ್ಲವೂ ಕೂಡ ಟಫ್ ರೂಲ್ಸ್